ಹಲೋ ನಮಸ್ಕಾರ ವೀಕ್ಷಕರೇ ಹಾಟ್ ಸೀಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಅರವಿಂದ್ ಸೇತುರಾವ್ ಸೀಟ್ನ ಇವತ್ತಿನ ನಮ್ಮ ಅತಿಥಿ ಕಾಂಗ್ರೆಸ್ನ ಮುಖಂಡರು ಮಾಜಿ ಸಚಿವರು ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರು ಆಗಿರತಕ್ಕಂಥ ಎಂ ಬಿ ಪಾಟೀಲ್ ಅವರು ಸರ್ ನಮಸ್ತೆ ನಮಸ್ತೆ ನಮಸ್ಕಾರ ಸರ್ ಪ್ರಚಾರ ಸಮಿತಿ ಅಧ್ಯಕ್ಷರು ಹೇಗಿದೆ ಸರ್ ರಾಜ್ಯಾದ್ಯಂತ ಪ್ರಚಾರ ಮತ್ತು ಜನಸ್ಪಂದನೆ ರೆಸ್ಪಾನ್ಸ್ ಹೇಗಿದೆ ನೋಡಿ ಪ್ರಚಾರ ಕೂಡ ನಾವು ಬಹಳ ಮೊದಲಿಂದ ಪ್ರಾರಂಭ ಮಾಡಿದ್ದೀವಿ ನಾವು ಅನೇಕ ವಿಷಯಗಳ ಮೇಲೆ ಇವತ್ತು ಮೇಕೆದಾಟು ಇರ್ಬೋದು ಕೃಷ್ಣ ಇರ್ಬೋದು ಮಾದಾ ಇರ್ಬೋದು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಸಲುವಾಗಿ ನಾವು ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಡಿಗೆ ಇರ್ಬೋದು ಆಮೇಲೆ ಪ್ರಮುಖವಾಗಿ ಎಲ್ಲ ಕಡೆಯೂ ನಾವು ನಮ್ಮ ಎರಡು ಭಾಗ ಮಾಡಿರ್ಬೋದು ನಾವು ಪ್ರಚಾರವನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ ಹೀಗಾಗಿ ಭಾಳ ಮೊದಲಿಗೆ ಅದನ್ನೂ ಸಹ ನಾವು ವೆಲ್ ಪ್ಲ್ಯಾಂಡ್ ಪ್ಲ್ಯಾಂಡ್ ಆಗಿ ಅದನ್ನೂ ಸಹ ನಾವು ಇದ್ದಿದ್ದೀವಿ ಹೀಗಾಗಿ ಅದರ ಜೊತೆಗೆ ಈಗ ನಾವು ಅದು ಗ್ಯಾರಂಟೀಸ್ನು ಕೂಡ ತರ್ತಾ ಇದ್ದೀವಿ ನಮ್ಮ ಪ್ರಜಾಧ್ವನಿ ಯಾತ್ರೆಯನ್ನು ಮೊದಲು ಜಿಲ್ಲೆಗಳಿಗಾಯಿತು ತದನಂತರ ಮತಕ್ಷೇತ್ರಗಳ್ ಕೂಡ ಸಹ ನಡೀತಾ ಇದೆ ಇನ್ನು ಕೆಲವೊಂದು ಮತಕ್ಷೇತ್ರಗಳಿವೆ ಅದು ಕೂಡ ಡಿ ಕೆ ಶಿವಕುಮಾರ್ ಅವರು ಈ ಕಡೆ ಮಾಡ್ತಾ ಇದ್ದಾರೆ ನಾನು ಕೆಲವೊಂದು ಜವಾಬ್ದಾರಿಗಳನ್ನ ಹೊತ್ಕೊಂಡು ನಾನು ಕೆಲವೊಂದು ಮಾಡ್ತಾ ಇದ್ದೀವಿ ನಿರಂತರವಾಗಿ ಅದು ಜನರಿಗೆ ಜನರಿಗೆ ಈ ಸರ್ತಿ ಚುನಾವಣೆಯಲ್ಲಿ ಬದಲಾವಣೆ ಬೇಕು ಅಂತ ಅನಿಸಿದೆಯಾ ಸರ್ ನಿಶ್ಚಿತವಾಗಿ ಒಂದು ಈ ರಾಜ್ಯದಲ್ಲಿ ವಿಶೇಷವಾಗಿ ರಾಜ್ಯದ ಚುನಾವಣೆ ರಾಜ್ಯದ ಬಂದು ಮಾತಾಡ್ತೇನೆ ಕಳೆದ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟು ಏನು ಸಿದ್ದರಾಮಯ್ಯ ಸರ್ಕಾರ ಆಯಿತು ಆ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ವಿ ನಿಮ್ಗೆ ಗೊತ್ತಿದೆ ನೂರ ಐವತ್ತೆಂಟು ಭರವ ಅರವತ್ತೈದು ಭರವಸೆಗಳನ್ನ ಕೊಟ್ಟು ನೂರ ಐವತ್ತೆಂಟು ಭರವಸೆಗಳ್ ಈಡೇರಿಸಿದ್ವಿ ಅನ್ನ ಭಾಗ್ಯ ಇರ್ಬೋದು ಕೃಷಿ ಭಾಗ್ಯ ಇರ್ಬೋದು ಆಮೇಲೆ ಎಸ್ ಸಿ ಎಸ್ ಟಿ ಜನಾಂಗೆ ಇಪ್ಪತ್ನಾಲ್ಕು ಪರ್ಸೆಂಟ್ ಅವ್ರ ಜನಸಂಖ್ಯೆಗೆ ಅನುಗುಣವಾಗಬೇಕು ಕ್ಷೀರಭಾಗ್ಯ ಇರ್ಬೋದು ವಿದ್ಯಾಶ್ರೀ ಇರ್ಬೋದು ಈಗ ಅನೇಕ ಕಾರ್ಯಕ್ರಮ ಕೊಟ್ಟಿದ್ವಿ ಮತ್ತು ನುಡಿದಂತೆ ನಡೆದಿದ್ದೀವಿ ನೂರ ಅರವತ್ತೈದರಲ್ಲಿ ನೂರ ಐವತ್ತೆಂಟು ಭರವಸೆಗಳ್ ಈಡೇರಿಸಿದ್ವಿ ಆ ದಲ್ಲದೆ ಮೂವತ್ತು ಭರವಸೆಗಳು ಏನು ಹೆಚ್ಚಿನ ಕಾರ್ಯಕ್ರಮಗಳು ನಮ್ಮ ಇರಲಿಲ್ಲ ಅದನ್ನು ನೂರ ಎಂಬತ್ತೆಂಟು ಭರವಸೆಗಳನ್ನ ಮಾಡಿದ್ದೀವಿ ಏಳು ಭರವಸೆಗಳು ಮಾತ್ರ ಉಳಿದಿದ್ದಾವೆ ಓಕೆ ಮತ್ತು ಐದು ವರ್ಷ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪಗಳಾಗಲಿ ಒಂದು ಸುಭದ್ರ ಸರ್ಕಾರ ಮತ್ತು ಎಲ್ಲಿನೂ ಕೂಡ ಈ ಡಿಸಿಡೆಂಟ್ ಆ್ಯಕ್ಟಿವಿಟಿದು ಯಾವುದು ಕೂಡ ನಡೀಲಿಲ್ಲ ಬಹುಶಃ ಜನ ಅದನ್ನು ಅವತ್ತು ಎರಡು ಸಾವಿರದ ಹದಿನೆಂಟರಾಗ ಅರ್ಥ ಮಾಡ್ಕೊಳ್ಳಿಲ್ಲ ಈಗ ಅವರು ಅನುಭವಿಸಿದ್ದಾರೆ ಆ ಹದಿಮೂರಿಂದ ಹದಿನೆಂಟನ ಸರ್ಕಾರ ನೋಡಿದ್ದಾರೆ ಈಗ ಕಳೆದ ನಾಲ್ಕು ವರ್ಷ ಸರ್ಕಾರ ನೋಡಿದ್ದಾರೆ ಕಂಪೇರ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಕಂಪೇರ್ ಮಾಡಿದಾಗ ಈ ಸರ್ಕಾರ ಕಳೆದ ನಾಲ್ಕು ವರ್ಷದಿಂದ ಇಡೀ ರಾಜ್ಯದಲ್ಲಿ ಬಡವರ ಸಲುವಾಗಿ ಒಂದೇ ಒಂದು ಮನೆ ಕಟ್ಟಿಲ್ಲ ಒಂದಂದರೆ ಒಂದು ಅದು ನನ್ನ ಮತಕ್ಷೇತ್ರ ಅಲ್ಲ ಯಡಿಯೂರಪ್ಪನವ್ರ ಮತಕ್ಷೇತ್ರ ಇರ್ಬೋದು ಬೊಮ್ಮಾಯಿಯವರ ಮತಕ್ಷೇತ್ರ ಇರ್ಬೋದು ಎರಡು ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರ ಎಲ್ಲಿನೂ ಕೂಡ ಒಂದು ಮನೆ ಕಟ್ಟಿಲ್ಲ ಬಡವರಿಗೆ ನಾವು ಹದಿನೈದು ಲಕ್ಷ ಮನೆ ಕಟ್ಟಿದ್ವಿ ಪ್ರತಿ ವರ್ಷ ಮೂರು ಲಕ್ಷ ಅಂತೆ ಹದಿನೈದು ಲಕ್ಷ ಮನೆ ಕಟ್ಟಿದ್ವಿ ಸೊ ಅದು ಒಂದು ಭಾಗ ಈಗ ನನ್ನ ಜಿಲ್ಲೆ ನಾನು ತೋಟಗಾರಿಕೆ ಬರ್ತೀನಿ ನಾವು ಇದ್ದಾಗ ಕೃಷಿ ಹೊಂಡುಗಳು ಕೃಷ್ಣ ಬೇರೆಗೌಡರು ಭಾಳ ಒಳ್ಳೆಯ ಕೆಲಸ ಮಾಡಿದರು ಎರಡು ಲಕ್ಷ ಕೃಷಿ ಹೊಂಡುಗಳನ್ನ ಸಿ ಎಸ್ ಟಿ ಡ್ರಿಪ್ಪು ಸ್ಪ್ರಿಂಕ್ಲರ್ ಎಲ್ಲ ಆ ಇಲಾಖೆನಾಗ ಬಂದಾಗಿದೆ ಈಗ ಏನು ಕಾರ್ಯಕ್ರಮ ಇಲ್ಲ ಅದೇ ಇಲಾಖೆ ಹೋಗೋದು ಕೂಡ ಯಾರೂ ಇಲ್ಲ ಜನ ಕಿಲ್ಲಿ ಹಾಕಿದ ಕೃಷಿ ಇಲಾಖೆನೂ ಹಾಗೆ ಆಗಿದೆ ಸೊ ಅಭಿವೃದ್ಧಿ ಶೂನ್ಯ ಮೂರುವರೆ ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಆಮೇಲೆ ತಮ್ಗೆ ಗೊತ್ತಿದೆ ಭ್ರಷ್ಟಾಚಾರ ಇವತ್ತು ಮನೆ ಮನೆಗೆ ಗೊತ್ತಾಗಿದೆ ಯಾವುದೇ ಕಾರ್ಯಕ್ರಮಗಳ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಸರ್ಕಾರ ಕಮಿಷನ್ ಸರ್ಕಾರ ಅಂತಾರೆ ಹೀಗಾಗಿ ಜನ ಬೆಸತ್ಕೊಂಡಿದ್ದಾರೆ ಅರ್ತ್ಕೊಂಡಿದ್ದಾರೆ ಅನುಭವಿಸಿದ್ದಾರೆ ಹೀಗಾಗಿ ನಿಶ್ಚಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಜನ ವಿಶ್ವಾಸ ವಿಶ್ವಾಸವಾಗ್ತಾರೆ ಬಹಳ ಅಭೂತಪೂರ್ವವಾದಂಥ ನಮ್ಮೆಲ್ಲ ಪ್ರಜಾಧ್ವನಿ ಯಾತ್ರೆಗಳಲ್ಲಿ ತೊಗೊಂಡ್ರಿ ನೀವು ಲಕ್ಷಾಂತರ ಜನ ತಂದೋಸ ಎಲ್ಲ ಕಡೆ ಸೇರ್ತಾ ಇದ್ದಾರೆ ಸೊ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಪರವೂ ಅಲ್ವೂ ಇದೆ ಮತ್ತು ಬಿಜೆಪಿಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಬದಲಾವಣೆ ಸಿಂಗಲ್ ಪಾರ್ಟಿಯಾಗಿ ಬಹುಮತ ಬರುತ್ತೆ ವಿಶ್ವಾಸ ಕಾಂಗ್ರೆಸ್ ನಿಶ್ಚಿತವಾಗಿ ಸಪೋರ್ಟ್ ಏನು ಬೇಕಾಗಿಲ್ಲ ಬೇಕಾಗಿಲ್ಲ ನಮಗೆ ಈ ಬರ್ತೀರಾ ಬರ್ತೀವಿ ನಾವು ನೂರ ಇಪ್ಪತ್ತೈದು ಇಪ್ಪತ್ತ ನಮ್ದು ಲಾಸ್ಟ್ ಸರ್ವೆ ನಮ್ದು ಒನ್ ಟ್ವೆಂಟಿ ಸಿಕ್ಸ್ ಇತ್ತು ಇನ್ನೂ ಕೂಡ ನಾವು ಹೆಚ್ಚಿನ ಒನ್ ಟ್ವೆಂಟಿ ಸಿಕ್ಸ್ ಟು ಒನ್ ಥರ್ಟಿ ಸಿಕ್ಸ್ ಒನ್ ಫೋರ್ಟಿ ಸಿಕ್ಸ್ ನಮ್ದು ನೀವು ಸರ್ವೆಗಳನ್ನ ಸರ್ ನಿಶ್ಚಿತವಾಗಿ ನಾವು ವಿಶೇಷವಾಗಿ ಜಾಸ್ತಿ ಬಂತು ಅಂದ್ರೆ ನೀವು ಸರ್ವೆ ನಂಬ್ತೀರಾ ಕಡಿಮೆ ತೋರಿಸ್ಬಿಟ್ರೆ ಈ ಸರ್ವೆಗಳೆಲ್ಲ ಹಾಗೇನಂತಲ್ಲ ಮತ್ತು ಸರ್ವೆಗಳು ಈಗೆಲ್ಲ ನೋಡಿದಿರಿ ನೀವು ಈಗ ಬಹಳಷ್ಟು ಟಿ ವಿಗಳಲ್ಲಿ ಸಹ ನಾವು ಅನೇಕ ರಾಜ್ಯಗಳ ಟಿವಿ ವಿ ನೋಡಿದ್ದೀವಿ ಬಹುತೇಕ ಟಿ ವಿಗಳು ಸಹ ಕರೆಕ್ಟ್ ಬರ್ತದೆ ಕೆಲವೊಂದು ಟಿ ಹೊರತಪಡಿಸಿ ಕೆಲವೊಂದು ಕಡೆ ಬಿಟ್ಟರೆ ಅದು ಬೈ ಆ್ಯಂಡ್ ಮಾರ್ಜ್ ಅದು ಸ್ವಲ್ಪ ಹೆಚ್ಚಿಗಿರ್ತದೆ ಸ್ವಲ್ಪ ಕಡಿಮೆ ಇರ್ತದೆ ಈ ಸರ್ತಿ ಸರ್ ಆಮೇಲೆ ಇನ್ನೊಂದು ವಿಚಾರ ಇದು ಒಂದು ಭಾಗ ಎರಡನೇದು ಈಗ ಪ್ರಧಾನಮಂತ್ರಿ ಮೋದಿ ಮೋದಿಯವ್ರದ್ದು ಏನೂ ಒಂದು ಗಾಳಿ ಇತ್ತು ಮೊದಲೇ ಹವಾ ಹವಾ ಇತ್ತು ಎರಡು ಸಾವಿರ ಹದಿನಾಲ್ಕರಲ್ಲಿ ಏನು ಇದರಿಂದ ಇಲ್ಲಿವರೆಗೇನಿತ್ತು ಈಗ ಅಲ್ಲಿ ಆ ಒಂದು ಜನಬಂಬಲೆ ತಂದು ಸಹ ಆ ಒಂದು ಅಭಿಪ್ರಾಯ ನರೇಂದ್ರ ಮೋದಿ ಅವರಿಗೆ ಇವತ್ತಿಲ್ಲ ಯಾಕಂದರೆ ಬೆಲೆ ಅಂದರೆ ಮೋದಿ ಅವರ ಜನಪ್ರಿಯತೆ ಕಡಿಮೆ ನಿಶ್ಚಿತ್ವ ಕಡಿಮೆ ಯಾಕಂದ್ರೆ ಈ ಬೆಲೆ ಏರಿಕೆ ಪೆಟ್ರೋಲು ಡೀಸೆಲು ಗ್ಯಾಸ್ ಸಿಲಿಂಡ್ರು ಸ್ಟೀಲು ಸಿಮೆಂಟು ನಿಮ್ಮ ಅಡುಗೆ ಎಣ್ಣೆ ಎಲ್ಲವೂ ಕೂಡ ತುಂಬ ಇದೆ ಗೊಬ್ಬರ ಔಷಧಿ ಸೊ ಹೀಗಾಗಿ ಜನ ಆ ಒಂದು ಮೋದಿಯವರ ಮಾತುಗಳನ್ನ ಬೆಲೆ ಏರಿಕೆ ಒಂದು ಮತ್ತು ನಿರುದ್ಯೋಗ ಏನು ಏನು ನೋಟ್ ಬ್ಯಾನ್ ಮಾಡಿ ಇವರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು ಆ ನೋಟ್ ಅಮಾನ್ಯೀಕರಣ ಮಾಡ ಮೇಲೆ ಇದೆಲ್ಲವೂ ಕೂಡ ಅಲ್ಲಿ ಬೆಲೆ ಏರಿಕೆ ಮತ್ತು ಉದ್ಯೋಗ ಹೀಗಾಗಿ ಆ ಚಾರ್ಮ್ ನರೇಂದ್ರ ಮೋದಿಯವರು ಆ ನರೇಂದ್ರ ಮೋದಿಯವರು ಮೋಡಿ ನಡೀತದೆ ಅಂತ ತಿಳ್ಕೊಂಡಿದರಲ್ಲ ಇಲ್ಲಿ ಮೋದಿ ಮೋದಿ ಆ ಇಲ್ಲಿ ಬಿಕಮ್ ಮೋರ್ ಆಫ್ ಸ್ಟೇಟ್ ಇಶ್ಯೂಸ್ ಓಕೆ ಇನ್ನು ತಾವು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದಷ್ಟು ಆಕ್ಷೇಪ ಇದೆ ಗೃಹಿಣಿಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೂರು ಯೂನಿಟ್ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಹೇಳ್ತಾನೆ ಇದೀರಾ ಇನ್ನುವೇ ಬಟ್ ಎಲ್ಲ ಕೇಳ್ತಾ ಇರೋದು ನೀವು ಹೇಗೆ ಇದಕ್ಕೆಲ್ಲ ದುಡ್ಡು ಹೊಂದಿಸ್ತೀರಾ ನೀವು ಲೆಕ್ಕಾಚಾರ ಕೊಡದೇ ಜನಗಳಿಗೆ ಕೊಡ್ತಕ್ಕಂಥ ಭರವಸೆ ಹುಸಿ ಆಗುತ್ತೆ ನಿನ್ನೆ ಕೂಡ ಮೋದಿ ಅವರು ಒಂದು ಮಾತು ಹೇಳಿದ್ದಾರೆ ಇವರ ಗ್ಯಾರಂಟಿಗಳಿಗೆ ವ್ಯಾರಂಟಿನೇ ಇಲ್ಲ ಓಕೆ ನಾನು ಅದೇ ಹೇಳಿದ್ದೆಲ್ಲ ಮಾತಾಡುವಾಗ ನೂರ ಅರವತ್ತೈದು ಬರೋಸೆ ಕೊಟ್ಟಿದ್ವಿ ನೂರ ಐವತ್ತೆಂಟು ಬರೋ ಅನ್ನ ಬಗ್ಗೆ ಕೊಡ್ತೀವಿ ಅಕ್ಕಿ ಅಂತ ಹೇಳಿದೀವಲ್ಲ ಐದು ಕೆ ಜಿ ಒಂದು ರೂಪಾಯಿಗೆ ಅಂತ ಹೇಳಿದ್ವಿ ಒಂದು ರೂಪಾಯಿನೂ ತೆಗ್ದೀವಿ ಏಳು ಕೆ ಜಿ ಅಕ್ಕಿ ಕೊಟ್ಟಿವಲ್ಲ ಹಾಲಿಗೆ ಐದು ರೂಪಾಯಿ ಬೆಂಬಲ ಕೊಡ್ತೀವಿ ಅಂತ ಹೇಳಿದೀವಿ ಕೊಟ್ವಿಯಲ್ಲ ಎಷ್ಟು ಎಷ್ಟು ಜನಕ್ಕೆ ಇಪ್ಪತ್ನಾಲ್ಕು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ಟವಲ್ಲ ಕೃಷಿ ಬಗ್ಗೆ ಕೊಡ್ತೀವಿ ಅಂತ ಹೇಳಿದ್ರು ಎರಡು ಲಕ್ಷ ಕೃಷಿ ಹೊಂಡ ನಿರ್ಮಾಣ ಮಾಡಿದೀವಲ್ಲ ನೀರಾವರಿಗೆ ಐವತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ವಿ ಐವತ್ತೆಂಟು ಸಾವಿರ ಕೋಟಿ ಕೊಟ್ಟಿವಲ್ಲ ನಾವು ಅದೇ ನೀವು ಕಂಪೇರ್ ಮಾಡಿ ನರೇಂದ್ರ ಮೋದಿ ಅವರು ಮಾತಾಡ್ತಾರಲ್ಲ ಇವರು ಹದಿನೈದು ಲಕ್ಷ ತಂದು ಎಲ್ಲಾರ ಅಕೌಂಟ್ಗೆ ಕಪ್ಪು ಹಣ ವಿದೇಶದಲ್ಲಿ ಕಪ್ಪು ಹಣ ನೂರು ದಿವಸದಲ್ಲಿ ಅಂತ ಹೇಳಿದ್ರು ಆಯಿತು ಒಂದು ವರ್ಷ ಹೋಗ್ಲಿ ನೂರು ದಿವಸ ಹೇಳುವಾಗ ಹೇಳಿರ್ತಾರೆ ರಾಜಕೀಯವಾಗಿ ಅಂತ ಐದು ವರ್ಷದಲ್ಲಿ ಕೊಡಬೇಕಾಗಿತ್ತು ಒಂಬತ್ತು ವರ್ಷ ಆಯ್ತು ಯಾರ ಅಕೌಂಟಿಗೆ ಹದಿನೈದು ಲಕ್ಷ ಹೋಯ್ತಾ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಆ ಉದ್ಯೋಗ ಸೃಷ್ಟಿ ಆಯ್ತಾ ಹತ್ತೊಂಬತ್ತು ಕೋಟಿ ಹದಿನೆಂಟು ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು ಉಲ್ಟಾ ನೋಟ್ ಬ್ಯಾನ್ ಮಾಡೋದ್ರಿಂದ ಲಕ್ಷಾಂತರ ಉದ್ಯೋಗ ಕರ್ಕೊಂಡಿದ್ದೀವಿ ಅದೇ ರೀತಿ ಇವರು ಕೋಟಿ ಹೇಳಿದಾರಲ್ಲ ಆರುನೂರು ಬರೋಸನ್ನು ಕೊಟ್ಟಿದ್ರು ಯಡಿಯೂರಪ್ಪನವರು ಎರಡು ಸಾವಿರದ ಹದಿನೆಂಟರಲ್ಲಿ ತೆಗೆದು ನೋಡಿ ಅವ್ರ ಮ್ಯಾನಿಫೆಸ್ಟೋ ಆರುನೂರಲ್ಲಿ ಎಷ್ಟು ಇದ್ದಾರೆ ಐವತ್ತು ಮಾತ್ರ ಟೆನ್ ಪರ್ಸೆಂಟ್ ಹೀಗಾಗಿ ಸಿ ನಮ್ಮ ಕ್ರೆಡಿಬಿಲಿಟಿ ಇದೆ ನಾವು ನುಡಿದಂತೆ ನಡೆದಿದ್ದೀವಿ ಹಿಂದೆ ಹಿಂದೆ ನಿಶ್ಚಿತವಾಗಿ ನಾವು ಯಾಕಂದ್ರೆ ಹಿಂದೆ ಮಾಡಿ ತೋರಿಸಿದ್ದೀವಿ ನೋಡಿದಂತೆ ನಡೆದಿದ್ದೀವಿ ನಾವು ನಮ್ಮ ನಂಬ್ತಾರೆ ಅವ್ರನ್ನ ನಂಬೋದಲ್ಲ ಇವ್ರು ಹದಿನೈದು ಲಕ್ಷ ಸುಳ್ಳು ಹೇಳಿದ್ರಪ್ಪ ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು ಗೊಬ್ಬರ ರೇಟು ಔಷಧಿಗಳ ರೇಟು ಡೀಸೆಲ್ ರೇಟು ಪಂಪ್ ಸೆಟ್ ಮೋಟರ್ ಬಳಸುವಂಥದ್ದು ಗೊಬ್ಬರ ಡಿ ಎ ಪಿ ನಾಲ್ಕುನೂರ ಎಂಬತ್ತೈದು ಹದಿನೇಳು ಹತ್ತೊಂಬತ್ತು ನೂರಾಗಿದೆ ಯೂರಿಯಾ ಎಲ್ಲ ಕ್ರಿಮಿನಾಶಕಗಳು ಏನಿದೆ ಔಷಧಿಗಳಿದಾವೆ ಎಲ್ಲನೂ ಕೂಡ ಐದು ಪಟ್ಟು ಜಾಸ್ತಿ ರೈತರ ಆದಾಯ ಡಬಲ್ ಆಗಲಿಲ್ಲ ರೈತ ಖರ್ಚು ಡಬಲ್ ಆಯಿತು ರೈತರ ಆದಾಯ ಕಬ್ಬು ಅಷ್ಟೇ ಉಳಿತು ಉಳ್ಳಾಗಡ್ಡಿ ರೇಟ್ ಎರಡು ಸಾವಿರದಿಂದ ಈ ಮುನ್ನೂರು ಬಂದಿದೆ ಏನ್ರಿ ದ್ರಾಕ್ಷ ದ್ರಾಕ್ಷಿ ನಮ್ಮಲ್ಲಿ ಬೆಳಿತೀವಲ್ಲ ನಾವು ದ್ರಾಕ್ಷಿ ನಮ್ಮದು ಏನು ಮನುಕೈ ಇದೆ ಅಲ್ಲ ಡ್ರೈ ಗ್ರಿಪ್ಸ್ ಏನಿದೆ ರೆಸಿನ್ಸು ಎರಡು ರೂಪಾಯಿ ನೂರ ಇಪ್ಪತ್ತಕ್ಕೆ ಬಂದಿದೆ ಅಚ್ಚೆ ದಿನ ಬಂದಿಲ್ಲ ಓಕೆ ಹಾಗಾಗಿ ಜನ ನಿಮ್ಮನ್ನು ನಂಬ್ತಾರೆ ಅಂತ ನಿಶ್ಚಿತವಾಗಿ ವಿಚಾರ ತಾವ್ರ ತಮ್ಮ ಪಕ್ಷದ ಕಡೆಯಿಂದ ಆಗಿದೆ ಸರ್ ಬಿಜೆಪಿ ಜೆ ಲಿಂಗಾಯತರಿಗೆ ಅವಮಾನ ಮಾಡ್ತು ಅಪಮಾನ ಮಾಡ್ತು ಹಲವಾರು ನಿದರ್ಶನಗಳನ್ನ ಆಗಾಗ್ಗೆ ಹೇಳ್ತಾ ಇರ್ತಾರೆ ತಾವು ಹೇಳ್ತೀರಾ ಯಡಿಯೂರಪ್ಪನವ್ರನ್ನ ಕಣ್ಣೀರಾಕ್ಸಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಹೊರಗೆ ಬರೋ ಹಾಗೆ ಮಾಡಿದ್ದು ಬಿಜೆಪಿ ಈ ಇತ್ತೀಚೆಗೆ ಜಗದೀಶ್ ಶೆಟ್ಟರ್ ಅವರನ್ನ ಪಕ್ಷದಿಂದ ಹೊರ ಹಾಕ್ತು ಅಂತ ಅವರೇ ಬಿಟ್ಟರು ಸೌದಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಲಿಂಗಾಯತರಿಗೆ ಬಿಜೆಪಿ ತುಂಬಾ ಅಪಮಾನ ಮಾಡಿದೆ ಅಂತಕ್ಕಂಥದನ್ನ ತಾವು ಕಾಂಗ್ರೆಸ್ನ ಒಬ್ಬ ಪ್ರಭಾವಿ ಲಿಂಗಾಯತ ನಾಯಕರಾಗಿ ಹೇಳ್ತೀರಾ ಹೌದು ನೋಡಿ ಹಿಂದೆ ನಾನು ಅವ್ರು ಮಾತನಾಡ್ತಾ ಇದ್ದೇತ ವೀರೇಂದ್ರ ಪಾಟೀಲ್ರಿಗೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡ್ತಾ ಇದನ್ನ ಸ್ವತಃ ನರೇಂದ್ರ ಮೋದಿಯವ್ರ ಭಾಷಣದಲ್ಲಿ ಹೇಳಿದ್ದಾರೆ ನಿಜಲಿಂಗಪ್ಪನವ್ರ ಬಗ್ಗೆ ಬಗ್ಗೆನೂ ಹೇಳಿದ್ದಾರೆ ಸೊ ನಾನು ಹೇಳ್ತೀನಿ ಜತ್ತಿಯವ್ರನ್ನ ಉಪರಾಷ್ಟ್ರಪತಿ ಮಾಡಿದರು ಹಂಗಾಮಿ ರಾಷ್ಟ್ರಪತಿ ಆದರು ಮುಖ್ಯಮಂತ್ರಿ ಆದರು ನಿರ್ಲಿಂಗಪ್ಪನವರು ಮುಖ್ಯಮಂತ್ರಿ ಆದರು ಎ ಐ ಸಿ ಸಿ ಅಧ್ಯಕ್ಷರಾದರು ಆಮೇಲೆ ಏನು ನರೇಂದ್ರ ಮೋದಿ ಅವ್ರು ಕೇಳ್ತಾರಲ್ಲ ಇವರಿಗೆ ಅಪಮಾನ ಮಾಡಿದರು ನಿರ್ಲಿಂಗಪ್ಪನವ್ರಿಗೆ ಇವತ್ತು ನರೇಂದ್ರ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಆಗಿ ಅವ್ರಿಗೆ ಅಟಲ್ ಬಿಹಾರಿ ವಾಜಪೇಯಿ ಏನು ಹೇಳಿದರು ರಾಜಧರ್ಮ ಪಾಲನೆ ಮಾಡಿರಿ ಅಂದರೆ ರಾಜೀನಾಮೆ ಕೊಟ್ಟು ಹೋಗಿ ಅಂಥೇಳಿ ಅವಾಗ ಅವ್ರನ್ನ ಉಳಿಸಿದ್ದು ಯಾರು ಅಟ್ ಲಾಲ್ ಕೃಷ್ಣ ಅದ್ವಾನಿಯವರು ಲಾಲ್ ಕೃಷ್ಣ ಅದ್ವಾನಿಯವರು ನಾವು ನೋಡಿದಿರಿ ಅವರು ಅವ್ರನ್ನ ಸ್ವಾಗತ ಮಾಡೋಕೆ ನಿಂತಾಗ ಅವ್ರ ಮುಂದೆ ಆಯ್ದು ಹೋಗ್ತಾರೆ ಅವ್ರು ನಮಸ್ಕಾರ ಮಾಡ್ಕೊಂಡು ನಿಂತಿದ್ದಾರೆ ಹಿರಿಯ ಮನುಷ್ಯರು ಆ ನಮಸ್ಕಾರಕ್ಕೆ ಅವರು ಮೂತಿ ನೋಡಲ್ಲ ತಿರುಗಿ ಬರ್ತಾರೆ ಅವಾಗ ಅವ್ರು ನಮಸ್ಕಾರ ಮಾಡ್ಕೊಂಡೇ ಇರ್ತಾರೆ ನೋಡಲ್ಲ ನೋಡೋದಲ್ಲ ಇದು ಮೋದಿಯವರು ಬೇರೆಯವ್ರ ಬಗ್ಗೆ ಮಾತಾಡುವಾಗ ಒಂದು ಇವ್ರದ್ದು ಹೇಳ್ತೀನಿ ಎರಡನೇದಾಗಿ ವೀರೇಂದ್ರ ಪಾಟೀಲರು ಇವತ್ತು ಅನಾರೋಗ್ಯದಿಂದ ಬದುಕ್ತಾ ಇದ್ದರು ಪ್ಯಾರಾಲಿಟಿಕ್ ಸ್ಟ್ರೋಕ್ ಒಬ್ಬ ಅನಾರೋಗ್ಯ ಬರ್ಕೊ ಪ್ಯಾರಲೆಟ್ ಸ್ಟ್ರೋಕ್ ಆದಂಥ ಮನುಷ್ಯರಿಗೆ ರಾಜ್ಯ ದಿವಸ ನಡೆಸೋಕೆ ಆಗೋದಲ್ಲ ಮುಂದೆ ನಡೆಸ್ಕೊಂಡು ಹೋಗ್ಲಿಕ್ಕಾಗ ಹೀಗಾಗಿ ಅವ್ರನ್ನ ಬದಲಾವಣೆ ಮಾಡಬೇಕಂತ ಪರಿಸ್ಥಿತಿ ಬಂತು ಈಗ ಯಡಿಯೂರಪ್ಪನವ್ರನ್ನ ಮೊದಲೇ ಸಲ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ ಪೂರ್ತಿ ಟರ್ಮ್ ಮಾಡಕ್ ಕೊಡ್ಲಿಕ್ಕೆ ತೆಗೆದ್ ಹಾಕಿದ್ರಿ ತೆಗೆದ್ ಹಾಕಿದ್ರಿ ಎಂಟ್ರಲ್ಲಿ ತದನಂತರ ಈ ಸಲ ಅವ್ರಿಗೆ ಆಪರೇಷನ್ ಕಮಲ ಮಾಡಾಕ ಹಚ್ಚಿದ್ರಿ ಒಂದು ಅನಿಷ್ಟ ಪದ್ಧತಿ ಇವತ್ತು ಪ್ರಜಾಪ್ರಭುತ್ವ ವಿರೋಧವಾದಂಥ ಒಂದು ಕೆಲಸವನ್ನು ಅವ್ರ ಕಡೆಯಿಂದ ಮಾಡಕ್ ಹಚ್ಚಿದ್ರಿ ಇತಿಹಾಸ ಪುಟದಲ್ಲಿ ಅವ್ರು ಉಳಿತಾರೆ ಅವ್ರ ಅವಧಿಯಲ್ಲಿ ಈ ಆಪರೇಷನ್ ಕಮಲ ಆಯಿತು ಅಂತ ಹೇಳಿ ಅವ್ರನ್ನ ಇದು ಮಾಡಿ ಅವ್ರನ್ನ ಉಪೇಕ್ಷಿಸಿ ಅವ್ರನ್ನ ತೆಗೆದುಹಾಕಿದ್ರಿ ಕಣ್ಣೀರ್ ಹಾಕಿದ್ರು ಅವ್ರು ತಂದು ಸವರು ಮುಂದೆ ಲಕ್ಷ್ಮಣ್ ಸವದಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರಿ ತದನಂತರ ಅವ್ರನ್ನ ಅವ್ರನ್ನ ಹಾಕಿದ್ರಿ ಟಿಕೆಟ್ ಕೊಡಲಿಲ್ಲ ನಾನು ಕೇಳ್ತೀನಿ ಯಡಿಯೂರಪ್ಪನ ವಿಷಯದಲ್ಲಿ ಅವ್ರಿಗೆ ವೀರೇಂದ್ರ ಪಾಟೀಲ್ ತರ ಅನಾರೋಗ್ಯ ಇರಲಿಲ್ಲಲ್ಲ ಆರೋಗ್ಯವಂತರಾಗಿದ್ದರು ಈಗೂ ಕೂಡ ಅವ್ರಿಗೆ ನಾವು ದೇವರಲ್ಲಿ ಪ್ರಾರ್ಥಿಸ್ತೇನೆ ಅವ್ರಿಗೂ ನೂರು ವರ್ಷ ಆಯುಷ್ಯ ಕೊಡಲಿ ಅವ್ರಿಗೆ ಆರೋಗ್ಯವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೇನೆ ಅವ್ರಿಗೆ ಯಾಕೆ ತೆಗೆದ್ರಿ ನೀವು ವೀರೇಂದ್ರ ಪಾಟೀಲ್ ತೆಗೆದಿದ್ದನ್ನು ಕೋಟ್ ಮಾಡ್ತೀರಿ ಯಡಿಯೂರಪ್ಪ ನೀವು ಯಾಕೆ ತೆಗೆದ್ರಿ ಲಿಂಗಾಯತರು ಒಬ್ಬರನ್ನ ತೆಗೆದ್ವಿ ಲಿಂಗಾಯತರನ್ನೇ ಮುಖ್ಯಮಂತ್ರಿ ಕರೆಕ್ಟ್ ಲಿಂಗಾಯತರು ಒಬ್ಬರು ಮುಖ್ಯಮಂತ್ರಿ ಮಾಡಿ ತೆಗೆದುಹಾಕಿ ಇನ್ನೊಬ್ಬರು ಮುಖ್ಯಮಂತ್ರಿ ಲಿಂಗಾಯತರ ಮುಖ್ಯಮಂತ್ರಿ ಮಾಡೋ ಉದ್ದೇಶ ಅವ್ರಿಗೆ ಇರಲಿಲ್ಲ ಒಬ್ಬ ಯಡಿಯೂರಪ್ಪ ಅವ್ರನ್ನ ತೆಗೆದು ಟಾಲ್ ಲೀಡರು ಅವ್ರನ್ನ ತೆಗೆದು ಇನ್ನೊಂದು ಇನ್ನೊಬ್ಬ ಲಿಂಗಾಯತ ಲೀಡರ್ ಮಾಡುವಂತಹದ್ದು ಅವರ ಅಜೆಂಡಾದಲ್ಲಿ ಇರಲಿಲ್ಲ ಇಟ್ ಡಜೆಂಟ್ ಮೇಕ್ ಎನಿ ಪೊಲಿಟಿಕಲ್ ಸೆನ್ಸ್ ಯಡಿಯೂರಪ್ಪ ತೆಗೆದು ಬೊಂಬೈ ಅವ್ರು ಮಾಡಿದ್ರೆ ಮಾಡೋ ಉದ್ದೇಶದ ಯಡಿಯೂರಪ್ಪನ ತೆಗೆಯುವಂತಹ ಪ್ರಶ್ನೆ ಉದ್ಭರಿಸಿಲ್ಲ ತೆಗಿತಾನೆ ಇರಲಿಲ್ಲ ಅವ್ರ ಉದ್ದೇಶ ಬೇರೆ ಆಗಿತ್ತು ಅದೇನು ಉದ್ದೇಶ ಅಂತ ಕುಮಾರಸ್ವಾಮಿ ಅವರು ಈಗಾಗಲೇ ವರ್ಕೌಟ್ ಆಗಲಿಲ್ಲ ಅಂತೀರಾ ಅದು ಅವಾಗ ಏನಾಯ್ತು ಎಲ್ಲರದು ಸಮಾಜದ ಒಂದು ಪ್ರತಿಭಟನೆ ಪ್ರಾರಂಭ ಆಯಿತು ಸ್ವಾಮೀಜಿ ಮಾಡಿದಾಗ ಹೆದರ್ಕೊಂಡು ಉತ್ತಮ ಬೊಂಬಾಯಿ ಅವರು ಮಾಡಿದ್ರು ಬೊಮ್ಮಾಯಿ ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಸರ್ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದರೆ ಹ್ಮ್ ಆತನ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಪ್ರತಿಪಾದಿಸ್ತೀರಾ ಸರ್ ಒಬ್ಬ ಮುಖ್ಯಮಂತ್ರಿ ಆದವರು ಇಸ್ ಅ ಚೀಫ್ ಮಿನಿಸ್ಟರ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಎರಡು ಬಾರಿ ಅಪೋಸಿಷನ್ ಲೀಡರ್ ವಿರೋಧ ಪಕ್ಷ ನಾಯಕ ಒಬ್ಬ ಹಿರಿಯ ಮನುಷ್ಯ ಆಗದಲ್ವಾ ಸಮುದಾಯಕ್ಕೆ ನ್ಯಾಚುರಲಿ ಯು ಟ್ರೀಟೆಡ್ ಯು ಯೂಸ್ ಲಿಂಗಾಯತ್ ನೀವು ಉಪಯೋಗಿಸಿದ್ರಿ ನಿಮ್ಮ ಗುರಿಯನ್ನು ಸಾಧನೆ ಮಾಡಿದ್ರಿ ಮಾಡಿ ಅವ್ರನ್ನ ಯಡಿಯೂರಪ್ಪನ್ನು ಬಿಸಾಕಿದ್ರಿ ಜಗದೀಶ್ ಶೆಟ್ಟರ್ನ ಬಿಸಾಕಿದ್ರಿ ಲಕ್ಷ್ಮಣ ಸೌದಿನ ಬಿಸಾಕಿದ್ರಿ ಓಕೆ ಯಾಕೆ ನಿಮ್ಮ ಹಿರಿಯ ಅಜೆಂಡಾ ಬೇರೆ ಇದೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಒಂದು ಸಿದ್ದರಾಮಯ್ಯವರ ಸರ್ಕಾರ ವೀರಶೈವ ಲಿಂಗಾಯತ ಧರ್ಮವನ್ನು ಒಡೆಯುವ ಪ್ರಯತ್ನವನ್ನು ಮಾಡಿಬಿಟ್ರು ಅಂತ ಒಂದಷ್ಟು ಪ್ರಚಾರಗಳಾಯಿತು ಅದು ಪ ಚುನಾವಣೆಯ ಮೇಲೆ ಫಲಿತಾಂಶದ ಮೇಲೆ ಪರಿಣಾಮವನ್ನು ಕೂಡ ಬೀರ್ತು ಈ ಸರ್ತಿ ಹೇಗಾದರೂ ಮಾಡಿ ಶತಾಯ ಗತಾಯ ಮನೆ ಮನವೊಲಿಸಿಕೊಬೇಕು ಮತ್ತೆ ನಮ್ಮ ಕಡೆ ಬರಬೇಕು ಅನ್ನೋ ಪ್ರಯತ್ನಗಳು ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ ಹಂಗಿದ್ದ ಸಂದರ್ಭದಲ್ಲಿ ಯಾಕೆ ಕಾಂಗ್ರೆಸ್ನಿಂದನೇ ಲಿಂಗಾಯತನ ಮುಖ್ಯಮಂತ್ರಿ ಮಾಡ್ತೀವಿ ಒಂದು ಅನೌನ್ಸ್ಮೆಂಟ್ ಆಗಬಾರದು ನಾವು ಏನು ಲಿಂಗಾಯತ ಧರ್ಮ ಹೋರಾಟ ಮಾಡುವಾಗ ನಾವು ತೊಂಬತ್ತೊಂಬತ್ತು ಎಲ್ಲ ಉಪ ಪಂಗಡಗಳು ಸೇರಿಸಿ ಹೊತ್ಲೂ ಸಹ ಒಂದು ಮಾನ್ಯತೆ ಕೊಡಿ ಅಂತ ಕೇಳ್ತಾ ಇದ್ವಿ ಮಾನ್ಯತೆ ಕೊಡಿ ಅಂತ ಕೇಳ್ತಾ ಇದ್ವಿ ಈ ದೇಶದ ಸಂವಿಧಾನದಲ್ಲಿ ಹೊಸ ಒಂದು ಧರ್ಮವನ್ನು ಸ್ಥಾಪನೆ ಮಾಡೋಕ್ಕೆ ಅವಕಾಶ ಇಲ್ಲ ಆದ್ರೆ ಯಾವ ಧರ್ಮ ಇತ್ತು ಎಕ್ಸಿಸ್ಟಿಂಗ್ ಧರ್ಮ ಏನಿದೆ ಅದಕ್ಕೆ ಮಾನ್ಯತೆ ಕೊಡಲಿಕ್ಕಿದೆ ಸಿಖರಿಗೆ ಕೊಟ್ಟರು ಎಂಬತ್ತರ ದಶಕದಲ್ಲಿ ಜೈನರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಶ್ರೀಮತಿ ಸೋನಿಯಾ ಇದ್ದಾಗ ಜೈನರಿಗೆ ಅವತ್ತು ಜೈನ್ರಿಗೆಸ ನೀವು ಮಾನ್ಯತೆ ಕೊಟ್ಟ್ರಿ ಜೈನರಿಗೆ ಮಾನ್ಯತೆ ಕೊಡುವಾಗ ನೀವು ಸುಮ್ಮಿದ್ರಿ ಜೈನರು ನಮ್ಕಿಂತ ಬಹಳ ಶ್ರೀಮಂತರು ಸಿಖರಿಗೆರಿಗೆ ಕೊಟ್ಟ ಮೇಲೆ ನಿಮ್ಗೆ ಏನಾದ್ರು ಹಿಂದೂ ಧರ್ಮಕ್ಕೆ ಅಪಾಯ ಆಯ್ತಾ ದೇಶಕ್ಕೆ ಅಪಾಯ ಆಯ್ತಾ ಆಗಿಲ್ಲಲ್ಲ ಆಗಿಲ್ಲಲ್ಲ ಲಿಂಗಾಯತರ ಮೇಲೆ ಗೂಬಿ ಕುಡಿಸುವಂತ ಪ್ರಯತ್ನ ಮಾಡಿದ್ರಿ ರಾಜಕೀಯ ಅಳವಾಗಿ ಬೆಳಸಿ ಅವಾಗ ಚುನಾವಣೆ ಹತ್ರ ಇತ್ತು ನಿಮಗೆ ಮುಖ್ಯಮಂತ್ರಿ ಆಸೆ 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 ನೀವು ನಿಮ್ಮ ತಂದೆಯವರು ಪಕ್ಷಕ್ಕೆ ಅಷ್ಟು ವರ್ಷದಿಂದ ದುಡಿದು ಮಾಡಿ ನೀವು ನಿಮಗೆ ಅಲ್ಲ ಹಿಂಗ್ಕೊಂಡು ಅನ್ಕೊಂಡು ಒಂದು ಸರ್ತಿ ಅವಕಾಶ ಮಿಸ್ ಆದರೆ ನೆಕ್ಸ್ಟ್ ಫೈವ್ ಇಯರ್ಸ್ ವೇಟ್ ಮಾಡ್ಬೇಕು ಸರ್ ಆಸೆ ಇರ್ತದೆ ಪ್ರಶ್ನೆ ಇಲ್ಲ ಓಕೆ ಎಲ್ಲರಿಗೂ ಆಸೆ ಇರ್ತದೆ ಆಸೆ ಇರೋದು ತಪ್ಪೋದಲ್ಲ ದುರಾಸೆ ಇರಬಾರ್ದು ಆಸೆ ಇವತ್ತು ದಿವಸ ಯಾವಾಗ ಆಗ್ತದೆ ನಿಮ್ಗೆ ಶಾಸಕರು ಬೆಂಬಲ ಬೇಕಾಗ್ತದೆ ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ ನಮ್ಮ ಡಿವೇಟೆಡ್ ನಮ್ಮ ಕ್ಲಿಯರ್ ಕಟ್ ಫೋರ್ಸ್ ಯಾರು ಮುಖ್ಯಮಂತ್ರಿ ಆಗೋದು ಮುಖ್ಯ ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ಬೇಕು ವರ್ಣದಲ್ಲಿ ಸಿದ್ದರಾಮಯ್ಯ ಸೋಮಣ್ಣ ನೆಕ್ ಟು ನೆಕ್ ಫೈಟ್ ಇದೆ ಸೋಮಣ್ಣ ಅನದರ್ ಕೇಳಿಲ್ಲ ಅನದರ್ ವ್ಯಕ್ತಿ ಅವ್ರಿಗೆ ಕೇಳಿದ್ದು ಟಿಕೆಟ್ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಏನು ಹೇಳಿದ್ರು ಮೊದಲು ಒಂದು ಕಡೆ ಆರಿಸಿ ಬರಪ್ಪ ನೀನು ಇಲ್ಲಿ ಎರಡು ಕಡೆ ಟಿಕೆಟ್ ಕೊಟ್ಟಿದ್ದಾರೆ ನಿಮಗೆ ಅಂತ ಏನು ಅಂದರೆ ಅವ್ರನ್ನ ಬಲಿಪಶು ಮಾಡಿ ಬಲಿಪಶು ಎರಡೂ ಕಡೆ ಬರಲ್ಲ ಅವರು ಅಶೋಕ್ ಅವ್ರಿಗೆ ಅದೇ ಕಥೆನ ಹಾಂ ಅಶೋಕ್ ಅವ್ರಿಗೂ ಎರಡು ಕಡೆ ಕೊಟ್ಟಿದ್ದಾರೆ ಅಶೋಕ್ ಅವ್ರಿಗೆ ಡಿ ಕೆ ಶಿವಕುಮಾರ್ ವಿರುದ್ಧ ಕನಕಪುರದಲ್ಲಿ ನಿಂತಿದ್ದಾರೆ ಸುಮ್ಮನೆ ಅದು ಹ್ಞೂ ಡಿ ಕೆ ಶಿವಕುಮಾರ್ ವಿರುದ್ಧ ಅವರು ಕ ಅಶೋಕ್ ಆರಿಸಿ ಬರ್ತಾರೆ ಹ್ಞೂ ಇಲ್ಲಿ ಪದ್ಮನಾಭ ಬರ್ತಾಗ ಒಂದು ದಿವಸ ನಾವು ಫೈಟ್ ಮಾಡ್ತೀವಿ ಅದು ಏನಾಗ್ತದೆ ಗೊತ್ತಿಲ್ಲ ಓಕೆ ಸೋಮಣ್ಣ ಅವರು ಇಲ್ಲಿ ಗೋವಿಂದರಾಜನಗರದಿಂದ ಏನಾಗ್ತಿದ್ದು ಗೊತ್ತಿರಲಿಲ್ಲ

ಒಂದು ವೇಳೆ ಏನಾದರೂ ಅತಂತ್ರ ಆದರೆ ನಾವು ಹೋಗ್ತೀರಾ ಸರ್ ಜೆಡಿಎಸ್ ಜೊತೆಯಲ್ಲಿ ಅತಂತ್ರ ಆಗೋ ಪ್ರಶ್ನೆ ಓಕೆ ನಾವು ಸ್ವಂತ ಬಲದಿಂದ ನಾವು ನೂರ ಇಪ್ಪತ್ತೈದು ನೂರ ಮೂವತ್ತು ಸೀಟು ನೂರ ನಲ್ವತ್ತು ಸೀಟ್ ಬಿಟ್ಟಿದ್ದಾರೆ ಒಂದು ವೇಳೆ ಅತಂತ್ರ ಆದರೆ ನಾವು ಯಾವುದೇ ಕಾರಣಕ್ಕೂ ಜೆಡಿಎಸ್ ಜೊತೆ ಹೋಗಲ್ಲ ಅಂತ ಅಮಿತ್ ಶಾ ಅವರೇ ಹೇಳಿದ್ದಾರೆ ನಾವು ಹೇಳ್ತೀವಿ ಹೋಗಲ್ಲ ನಾವು ಹೋಗೋದಲ್ಲ ಅಂತಲ್ಲ ಆ ಪ್ರಶ್ನೆನೇ ಬರೋದಿಲ್ಲ ಅಂತ ಹೇಳಿ ನಾವು ಸ್ವಂತ ಸ್ವಂತ ಬಲದಿಂದ ಅಧಿಕಾರ ಬರ್ತೀವಿ ಆ ಸಿಚುವೇಷನ್ ಬರಲ್ಲ ವಿಶ್ವಾಸಘಾತುಕತನಕ್ಕೆ ಮತ್ತೊಂದು ಹೆಸರೇ ಕಾಂಗ್ರೆಸ್ ಮೋದಿಯವರು ಪ್ರಚಾರದಲ್ಲಿ ಬಳಸಿರೋ ಪದ ಇದು ಮೋದಿಯವ್ರಿಗೆ ನೀವು ಅದ್ವಾನಿಯವ್ರಿಗೆ ಕೂಡ ಏನು ಮಾಡಿದ್ರಿ ಅದು ಯಾವ ಘಾತಕ ಅದು ಅದ್ವಾನಿಯವರು ನಿಮ್ಮನ್ನ ರಕ್ಷಣೆ ಮಾಡಿದರು ರಾಜಧರ್ಮ ಪಾಲನೆ ಮಾಡಿ ಅಂತ ಹೇಳಿ ವಾಜಪೇಯಿ ಅವರು ನಿಮ್ಮ ರಾಜೀನಾಮೆ ಕೂಡ ಅದ್ವಾನಿ ಅದ್ವಾನಿಯವ್ರನ್ನ ಇವರು ರಾಷ್ಟ್ರಪತಿ ಮಾಡ್ಬೋದಾಗಿತ್ತಲ್ಲ ಅದು ದುರ್ದಕ್ಷಿಣೆ ಕೊಡಬೇಕಾಗಿತ್ತಲ್ಲ ರಾಷ್ಟ್ರಪತಿ ಮಾಡಿ ಹೀಗೆ ಫೈನೆಸ್ಟ್ ಮಟೀರಿಯಲ್ ನಾವು ಕೂಡ ಅವ್ರನ್ನ ಗೌರವಿಸ್ತೀವಿ ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಅಂದರೆ ನೀವು ಸಿಲೆಕ್ಟಿವ್ ಆಗಿ ನಿಜಲಿಂಗ ಅಪ್ನವ್ರದ್ದು ಹೇಳ್ತೀರಿ ಅಥವಾ ನೀವ್ರಿ ನೀವು ನಮಸ್ಕಾರ ಮಾಡಿದ್ರೆ ನಮಸ್ಕಾರ ತಗೊಳ್ಳಿಲ್ಲರಿ ಅದು ವಿಶ್ವಾಸಘಾತಕ ಅವ್ರು ಮಾಡಿದರೆ ನಾವು ಮಾಡಿದ್ದೀವಿ ಅಂತ ಸಮರ್ಥನೆ ಮಾಡ್ಕೊಳ್ಳಿ ನಾನು ಮಾಡ್ತಾ ಇಲ್ಲ ಅವ್ರು ಅವ್ರು ಅಂದಿದ್ದಾರೆ ನೀವು ಕೇಳಿದ್ರಿ ನಾನು ಹೇಳಿ ಅವ್ರು ಹೇಳಿದಾರಲ್ಲ ನೀವು ಅದನ್ನ ಕೇಳಿ ಅದನ್ನ ನೋಡ್ಕೊಳ್ಳಿ ಆ ವಿಡಿಯೋ ತೆಗೆದು ನೋಡಬೇಡಿ ಪಾಪ ಎಷ್ಟು ಅಪಮಾನ ಆಗಿರಬೇಕು ಅವ್ರಿಗೆ ಓಕೆ ಹಿಡಿದು ನಮಸ್ಕಾರ ಯಾರು ಇವ್ರನ್ನ ಮುಖ್ಯಮಂತ್ರಿಯಾಗಿ ಉಳಿಸಿದ್ರು ಅವ್ರು ಅವತ್ತೊಂದು ದಿವಸ ಅದ್ವಾನಿ ಅವ್ರನ್ನ ಮಾಡಿದ ಅವರು ರಾಜೀನಾಮೆ ಕೊಟ್ಟು ಪ್ರಧಾನ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ ಆಗ್ತಿತ್ ಟುಡೇ ಮೋದಿ ಪ್ರೈಮ್ ಮಿನಿಸ್ಟರ್ ಬಿಕಾಸ್ ಆಫ್ ಅದ್ವಾನಿ ಹಡಿಯಾ ಟು ರಿಸೈನ್ ದೆನ್ ಅವ್ರ ಪೊಲಿಟಿಕಲ್ ಕರಿಯರ್ ಅಲ್ಲೇ ಮುಗಿದೋಗ್ತಿತ್ತು ಇವತ್ತು ಪ್ರಧಾನಮಂತ್ರಿ ಆಗುವ ಪ್ರಶ್ನೆ ಬರ್ತಿರ್ಲಿಲ್ಲ ಅವ್ರಿಗೆ ನೀವು ಯಾವ ರೀತಿ ನಡೆಸ್ಕೊಂಡ್ರಿ ಅವ್ರು ನಮಸ್ಕಾರ ರಾಷ್ಟ್ರಪತಿ ಮಾಡುದಂತೂ ಬಿಡಿ ಎಲ್ಲರೂ ಅಪೇಕ್ಷೆ ಮಾಡಿದ್ರು ಅದ್ ಇವರು ರಾಷ್ಟ್ರಪತಿ ಮಾಡ್ತಾರೆ ಅದು ಒಬ್ಬ ಒಳ್ಳೆ ರಾಷ್ಟ್ರಪತಿ ಆಗ್ತಾ ಇದ್ರು ಹೈ ಡಿಗ್ನಿಫೈಡ್ ಪರ್ಸನ್ ವಿ ರೆಸ್ಪೆಕ್ಟ್ ರೆಸ್ಪೆಕ್ಟ್ ವಿಪೆಕ್ಟ್ ಇನ್ನೊಂದು ಇನ್ನೊಂದು ಆರೋಪ ಮಾಡಿದ್ದಾರೆ ಸರ್ ಬೇರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನವರು ಏನು ಕುಸ್ತಿ ಆಡ್ತಾರೆ ರೆಸ್ಲಿಂಗ್ ಡಬ್ಲ್ಯೂ ಡಬ್ಲ್ಯೂ ಎಫ್ ಎಲ್ಲ ಆಡ್ತಾರೆ ಅಧಿಕಾರದ ವಿಚಾರ ಬಂದಾಗ ಮಾತ್ರ ಒಂದಾಗಿಬಿಡ್ತಾರೆ ಜೆಡಿಎಸ್ ಹಾಕುವಂತಹ ಒಂದೊಂದು ಮತಗಳು ಕೂಡ ನೇರವಾಗಿ ಕಾಂಗ್ರೆಸ್ ಅಕೌಂಟ್ ಬೀಳುತ್ತೆ ಅಂತ ಹೇಳಿದ್ದಾರೆ ಉಲ್ಟಾ ಹೇಳ್ತಿದ್ರು ನೀವು ಇವತ್ತು ಜೆ ಡಿ ಎಸ್ನವರು ನಾವು ಸೆಕ್ಯುಲರ್ ಅಂತ ಹೇಳಿ ಕಾಂಗ್ರೆಸ್ ಓಟ್ನ ಡಿವೈಡ್ ಮಾಡ್ತಾ ಇದ್ರು ಓಕೆ ಇದು ಜೆ ಡಿ ಎಸ್ ಇಸ್ ನಿಮ್ಗೆ ಗೊತ್ತಿದೆ ಬಿ ಟೀಮ್ ಆಫ್ ಬಿ ಜೆ ಪಿ ಈಗಲೂ ಯಾವೇ ಮಾತಾಡ್ತೀರಾ ಈಗೂ ಅದೇ ಹಾನುಗಲ್ದಾಗ ಏನು ಮಾಡಿದ್ರು ಹ್ಞೂಕ್ಷನ್ ಎಲೆಕ್ಷನ್ ಹಾನುಗಲ್ದಾಗ ಮಾಡಿದ್ರು ಮಾಡಿದರು ಮುಸ್ಲಿಂ ಕ್ಯಾನಡ ಹಾಕಿದ್ರು ನಿಮ್ಮ ಬಸವ ಒಕ್ಕಲಾಗ ಏನು ಮಾಡಿದ್ರು ಮುಸ್ಲಿಂ ಕ್ಯಾನಡ ಹಾಕಿದರು ಹ್ಞೂ ಎಲ್ಲೆಲ್ಲಿ ನೋಡಿ ಒಕ್ಕಲ್ಗೆ ಬೆಳ ನೀವು ಕೊಡಿಪ್ಪ ಮುಸ್ಲಿಂ ಬೆಳೆ ಒಕ್ಕಲಿಗ ಮುಸ್ಲಿಮ್ರನ್ನ ಒಕ್ಕಲಿ ಬೆಳೆ ನೀವು ಸ್ಟ್ರಾಂಗ್ ಇದ್ರ ಅಲ್ಲಿ ಮುಸ್ಲಿಂ ಕೊಡಿ ಅಲ್ಲಿ ಕುರುಬಾ ಕೊಡಿ ಈ ನಮ್ಮ ಜಿಲ್ಲೆದಾಗ ಮೂರು ಕುರುಬರು ಕೊಟ್ಟಿದ್ದಾರೆ ಮೂರು ನಾಲ್ಕು ಅಂದ್ರೆ ಕುರುಬರು ಸಿದರಾಮಯ್ಯನವರ ಕಾಂಗ್ರೆಸ್ ವೋಟ ಹಾಕಿದ್ದಾರೆ ನಾನು ಹೊರಟ್ರು ಹಾಕಿದ್ದಾರೆ ಅದೇ ತರ ನಿಮ್ಮಿರದನು ಹಾಕಿದ್ದಾರೆ ಅದೇ ತರ ವಿಜಯನಗರ ಟೌನ್ ನಲ್ಲಿ ಒಂದಾಗಿದೆ ಸರ್ ಜೆಡಿಎಸ್ ಕ್ಯಾಂಡಿಡೇಟ್ టు ವಿಥ್ ಡ್ರಾ ಮಾಡ್ಕೊಂಡಿದ್ದಾರೆ ಇವಾಗ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ವಿಜಯಪುರ ವಿಜಯಪುರದಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಮುಸ್ಲಿಂ ಮುಸ್ಲಿಂ ಗೆ ಸಪೋರ್ಟ್ ಮಾಡಿದಂಗಾಯಿತಲ್ವಾ ಸರ್ ಹೆಂಗ್ ನೀವು ಬಿಜೆಪಿ ಕ್ಯಾಂಡಿಡೇಟ್ ಬಿ ಸಪೋರ್ಟ್ ಮಾಡಿಲ್ಲ ಅವರು ತಿಳ್ಕೊಂಡು ಅವ್ರ ಸಮಾಜದವರು ನೀನ್ ವೋಟ್ ಓಡಿತೀಯಾ ನೀನು ಅಂತ ಹೇಳಿದ್ ಮೇಲೆ ಮಾಡಿದ್ಮೇಲೆ ಅಲ್ಲಿ ನೆಟ್ವರ್ಕ್ ಇರಲಾರದಕ್ಕೆ ಅವರು ತಕೊಂಡಿದಾನೆ ಇವರು ಜೆ ಡಿ ಎಸ್ವ್ರು ಮಾಡಿದಲ್ಲ ಅವನು ಸಹ ಅವ್ನಿಗೆ ಸಮಾಜದವರು ಬುದ್ಧಿವಾದ ಹೇಳಿದಾರೆ ಹಿಂಗೆ ಓಟ್ ಹೊಡೆದು ಹಾಳು ಮಾಡಪ್ಪ ನೀನು ಮಾಡ್ಬೇಡಪ್ಪ ನೀನು ಅಂತ ಹೇಳಿದಾರೆ ಅಲ್ಲಿ ಜೆ ಡಿ ಎಸ್ ನೆಟ್ವರ್ಕ್ ಇಲ್ಲ ಬೇಸಿಕಲಿ ಇಟ್ ಇಸ್ ನೋ ನೆಟ್ವರ್ಕ್ ಅದು ಕ್ಯಾಂಡಿಡೇಟ್ ಹೋಗಿ ಎಲ್ಲಿನೂ ಕೂಡ ಯಾರಿಗೂ ವರ್ಕರ್ಸೇ ಇಲ್ಲ ಅವ್ರಿಗೆಲ್ಲೆಲ್ಲಿ ಹೀಗಾಗಿ ಅವನು ಡ್ರಾ ಮಾಡ್ಕೊಂಡಿದ್ದ ನಾನು ಓದಿದ್ದೀನಿ ತಿಳ್ಕೊಂಡಿದ್ದೀನಿ ದೇವೇಗೌಡರು ಒಂದು ಮಾತು ಹೇಳಿದ್ದಾರೆ ಸರ್ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನೋಡಿ ದೇವೇಗೌಡರು ಹೇಳಿದ ಕೂಡ್ರೆ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ನಿರ್ಧಾರ ಮಾಡೋದು ಯಾರು ಈ ರಾಜ್ಯದ ಜನತೆ ದೇವೇಗೌಡರು ಹಿರಿಯರು ನಮ್ಮ ತಂದೆಯವರು ಆತ್ಮೀಯ ಸ್ನೇಹಿತರು ಅತ್ಯಂತ ಆತ್ಮೀಯ ಸ್ನೇಹಿತರು ಅಂಬಾಸಿಡರ್ ತಗೊಂಡು ಮನೆಗೆ ಬರ್ತಾ ಇದ್ರು ಅವರು ಸದೋಶಿನ ನಗರ ಹಾಳೆ ಮನೆಯಲ್ಲಿ ಅಷ್ಟೊಂದು ಇದು ಫಾದರ್ ಒಂದು ಬ್ರೀಫ್ ಪೀರಿಯಡ್ ಜನತಾ ಪಾರ್ಟಿದಾಗಿದ್ದರು ಅವರು ಜನತಾ ಪಾರ್ಟಿ ಅಧ್ಯಕ್ಷ ಮಾಡ್ತೀವಿ ನಮ್ಮ ಫಾದರ್ ಅವ್ರ ಬೆಂಬಲ ಒಗ್ಪಡಿಸಿರು ಅವ್ರಿಗೆ ಬಗ್ಗೆ ಅವರು ಹಿರಿಯರುತ್ತ ಸೊ ಅದೇ ದೇವೇಗೌಡರು ಕೂಡಲೇ ಪ್ರಧಾನಮಂತ್ರಿ ಆಗೋದಲ್ಲ ಮುಖ್ಯಮಂತ್ರಿ ಆಗೋದಲ್ಲ ರಾಜ್ಯ ಜನತೆ ಪಡೆದ ಹಾಕಬೇಕಲ್ಲ ಜಾ ಜನತೆ ಆಶೀರ್ವಾದ ಅಂದಲೇ ಮುಖ್ಯಮಂತ್ರಿ ಆಗ್ತಾರಲ್ಲ ಸೊ ಹಾಗಾದರೆ ಫೈನಲಿ ಈ ಸರ್ತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ವತಂತ್ರವಾಗಿ ಸರ್ಕಾರ ಸ್ಥಾಪನೆ ಮಾಡಿ ನಿಶ್ಚಿತವಾಗಿ ಅವಾಗ ಎಂ ಬಿ ಪಾಟೀಲ್ ಅವರ ಸ್ಥಾನ ಏನು ಪಕ್ಷ ನಿರ್ಧಾರ ಮಾಡ್ತದೆ ಕೊನೆಯದಾಗಿ ರಾಜ್ಯದ ಜನರಿಗೆ ಏನು ಹೇಳೋದಕ್ಕೆ ಇಷ್ಟ ರಾಜ್ಯದ ಜನರಿಗೆ ಇವತ್ತು ಏನು ಡಬಲ್ ಇಂಜಿನ್ ಸರ್ಕಾರ ಇದೆ ಅಂತ ಹೇಳ್ಕೋತಾರೆ ಅವರು ಎರಡು ಇಂಜಿನ್ಸ್ ಫೇಲ್ ಆಗಿದ್ದಾವೆ ಆ ಎರಡು ಇಂಜಿನ್ಸ್ ಯಾವ ರೀತಿ ಫೇಲ್ ಆಗಿದೆ ರಿಪೇರಿ ಮಾಡ್ಲಷ್ಟು ಫೇಲ್ ಆಗಿದ್ದಾವೆ ಅದನ್ನು ಸ್ಕ್ರಾಪಿಗೆ ಕಳಿಸ್ಬೇಕು ನಮ್ಮಲ್ಲಿ ಮುಡ್ಕ ಬಜಾರ್ ಅಂತಾರೆ ಸ್ಕ್ರ್ಯಾಪ್ ಓದನ್ನು ರಿಪೇರ್ ಮಾಡಲಾಂತ ಪರಿಸ್ಥಿತಿ ಹೋಗಿರ್ತಾರೆ ಕೆ ಜಿ ಗಟ್ಟಲೆ ಇದು ಮಾಡೋ ಹಾಕಿರ್ತಾರೆ ಅದಕ್ಕೆ ರಾಜ್ಯದಲ್ಲಿ ಈ ಅಭಿವೃದ್ಧಿ ಮಾಡಲಾರ್ದಂಥ ಸರ್ಕಾರ ಈ ನಲವತ್ತು ಪರ್ಸೆಂಟ್ ಭ್ರಷ್ಟ ಸರ್ಕಾರ ಕಮಿಷನ್ ಸರ್ಕಾರ ಇದನ್ನು ಕಿತ್ತೋಗೋದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಯಾವ ರೀತಿ ಒಂದು ಸರ್ಕಾರ ಆಯಿತು ಸಿದ್ದರಾಮಯ್ಯ ಸರ್ಕಾರ ಆ ರೀತಿ ಒಂದು ಒಳ್ಳೆಯ ಸರ್ಕಾರ ಎಂಬುದು ಮಾಡಲಿಕ್ಕೆ ತಾವು ಕಾಂಗ್ರೆಸ್ಗೆ ಸ್ಪಷ್ಟವಾದಂಥ ಬಹುಮತವನ್ನು ಕೊಡಿ ಅಂತೇಳಿ ನಾವು ರಾಜ್ಯದ ಜನತೆ ವಿನಂತಿ ಮಾಡ್ಕೊತೀವಿ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ನಮ್ಮ ಜೊತೆ ಜನ್ ಆಗಿದ್ದಕ್ಕೆ ಹಾಗೆ ತಗೂ ಕೂಡ ಆಲ್ ದಿ ಬೆಸ್ಟ್ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಕೂಡ ಈಡೇರಲಿ ಅಂತ ನಾನು ಹಾರೈಸ್ತೀನಿ ಇದು ಕಾಂಗ್ರೆಸ್ನ ಮುಖಂಡರಾದಂತಹ ಎ ಬಿ ಪಾಟೀಲ್ ಅವರ ಮಾತು ಇದಾಗಿತ್ತು ವಿಶೇಷ ನೆನಪಿರಲಿ ನ್ಯೂಸ್ ಅಂದ್ರೆ ಪಬ್ಲಿಕ್